ನಮಸ್ತೆ, ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ. ಬೆಳ್ಳಗಾಗಲು ಕ್ರೀಮ್ ಬೇಕು, ಯಾವುದು ಬಳಸೋದು, ಯಾವುದು ಒಳ್ಳೆಯ ಕ್ರೀಮ್, ಆ ಕ್ರೀಮ್ನಲ್ಲಿ ಏನು ಹಾಕಿರ್ತಾರೆ, ಅದರಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಆದರೆ, ಮುಖ ಹಾಳಾದರೆ, ಅಯ್ಯೋ, ಈ ಸ್ಕಿನ್ ವೈಟ್ನಿಂಗ್ ಕ್ರೀಮ್ನ ಬೆಲೆ ಜಾಸ್ತಿ ಆಯಿತು, ಇಷ್ಟು ಹಣ ಕೊಟ್ಟು ರಿಸಲ್ಟ್ ಬರದಿದ್ದರೆ, ಇವೆಲ್ಲ ಪ್ರಶ್ನೆಗಳು ನಿಮಗೂ ಇದೆಯಾ? ನೀವು ಒಳ್ಳೆಯ ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಹುಡುಕ್ತಾ ಇದ್ದೀರಾ? ಹಾಗಿದ್ರೆ ಸರಿಯಾದ ಸಮಯಕ್ಕೆ ನಮ್ಮ ಚಾನಲ್ಗೆ ಬಂದಿದ್ದೀರಾ. ಇವತ್ತಿನ ವಿಡಿಯೋನಲ್ಲಿ ಒಂದು ಒಳ್ಳೆಯ ಸ್ಕಿನ್ ವೈಟ್ನಿಂಗ್ ಕ್ರೀಮನ್ನು ತಿಳಿಸಿಕೊಡುತ್ತೇನೆ. ಇದನ್ನು ಮನೆಯಲ್ಲೇ ತಯಾರಿಸಬಹುದು. ರಿಸಲ್ಟ್ ಬಗ್ಗೆ ಅಂತೂ ನೀವು ತಲೆನೇ ಕೆಡಿಸ್ಕೋಬೇಡಿ. 100% ರಿಸಲ್ಟ್ ಇಲ್ಲಿಯವರೆಗೆ ಯಾವ ಕ್ರೀಮಿಂದ ಸಿಕ್ಕಿರಲ್ಲ, ಅಂತಹ ರಿಸಲ್ಟ್ ಸಿಗುತ್ತೆ. ಸುಳ್ಳು ಅನ್ಕೋತಿದ್ದೀರಾ? ಪೂರ್ತಿ ವಿಡಿಯೋ ನೋಡಿ, ನಿಮಗೆ ಈ ಕ್ರೀಮ್ನ ಬೆನಿಫಿಟ್ಸ್ ತಿಳಿಯುತ್ತೆ. ಇನ್ನು ಈ ಕ್ರೀಮನ್ನು ಎಲ್ಲ ಸ್ಕಿನ್ ಟೈಪ್ ಅವರು ಬಳಸಬಹುದು. ಗಂಡು ಹೆಣ್ಣು ಯಾರು ಬೇಕಾದರೂ ಬಳಸ್ಬೋದು, ಯಾವ ಸೀಸನ್ನಲ್ಲಾದರೂ ಬಳಸ್ಬೋದು. ಈ ಕ್ರೀಮ್ ಅಂತೂ ನಿಮ್ಮ ಫೇವ್ರೆಟ್ ಕ್ರೀಮ್ ಆಗೋದ್ರಲ್ಲಿ ಡೌಟ್ ಇಲ್ಲ. ಇದನ್ನು ಬಳಸೋದಕ್ಕೆ ಶುರು ಮಾಡಿದ ಮೇಲೆ ನಿಮಗೆ ಇನ್ನು ಮುಂದೆ ಬೇರೆ ಯಾವ ಕ್ರೀಮ್ ಕೂಡ ಇಷ್ಟ ಆಗಲ್ಲ. ಎಲ್ಲೇ ಹೋದರೂ ಈ ಕ್ರೀಮ್ನಂತೂ ಕ್ಯಾರಿ ಮಾಡೇ ಮಾಡ್ತೀರಾ. ನಿಮಗೂ 100% ರಿಸಲ್ಟ್ ಬೇಕು, ಮುಖದಲ್ಲಿ ಒಳ್ಳೆಯ ಗ್ಲೋ ಬೇಕು, ಮುಖ ಬೆಳ್ಳಗಾಗಬೇಕು, ಕಲೆಗಳು ನಿವಾರಣೆ ಆಗಬೇಕು ಅಂದರೆ ತಕ್ಷಣ ನೀವು ಈ ಕ್ರೀಮನ್ನು ರೆಡಿ ಮಾಡ್ಕೊಳ್ಳಿ. ಇವತ್ತಿನಿಂದಲೇ ಬಳಸೋದನ್ನ ಶುರು ಮಾಡ್ಕೊಳ್ಳಿ. ಮೊದಲಿಗೆ ಒಂದು ಬೌಲ್ಗೆ 1-2 ಚಮಚದಷ್ಟು ರೋಸ್ ವಾಟರನ್ನು ಹಾಕಿ, ಹಾಗೆ ಇದಕ್ಕೆ 1 ಚಮಚ ರೋಸ್ ಪೆಟಲ್ ಪೌಡರನ್ನು ಹಾಕಿ, ಅಂದರೆ ಗುಲಾಬಿ ದಳದ ಪುಡಿಯನ್ನು ಹಾಕಿ. ಗುಲಾಬಿ ದಳದ ಪುಡಿ ಸುಲಭವಾಗಿ ಎಲ್ಲ ಕಡೆ ಸಿಗುತ್ತೆ, ಇಲ್ಲಾಂದರೆ ನೀವೇ ಗುಲಾಬಿಯನ್ನು ಬಿಸಿಲಿಗೆ ಒಣಗಿಸಿ ಪುಡಿ ಮಾಡಿಕೊಂಡು ಬಳಸಬಹುದು. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ. ಗುಲಾಬಿ ದಳದ ಪುಡಿಯ ಸತ್ವ ನೀರಿನಲ್ಲಿ ಬಿಟ್ಕೊಳ್ಳುತ್ತದೆ. ಇದನ್ನು ಮಿಕ್ಸ್ ಮಾಡಿದ ಮೇಲೆ ಹಾಗೆ 20-30 ನಿಮಿಷ ಬಿಟ್ಟುಬಿಡಿ. ಚೆನ್ನಾಗಿ ಎಲ್ಲ ಸತ್ವಗಳು ರೋಸ್ ವಾಟರ್ನಲ್ಲಿ ಬಿಟ್ಕೊಳ್ಳಿ. ನೋಡಿ, ಇವಾಗ 30 ನಿಮಿಷ ಆಗಿದೆ. ಇದನ್ನು ಶೋಧಿಸ್ಕೊಳ್ಳೋಣ. ಈ ನೀರೇ ಮೇನ್ ಆಗಿ ಬೇಕಾಗಿರೋದು, ಇದರಿಂದಲೇ ಒಳ್ಳೆಯ ಗ್ಲೋ ಬರೋದು. ಇದು ನಿಮ್ಮ ಸ್ಕಿನ್ಗೆ ಅಮೃತವಿದ್ದಂತೆ. ಇವಾಗ ಇದಕ್ಕೆ 2 ಚಮಚದಷ್ಟು ಅಲೋವೆರಾ ಜೆಲ್ಲನ್ನು ಹಾಕಿ. ಅಯ್ಯೋ, ನಮಗೆ ಅಲೋವೆರಾ ಜೆಲ್ ಸೂಟ್ ಆಗಲ್ಲ ಅಂತಿದ್ದೀರಾ? ಕೆಲವರಿಗೆ ಡೈರೆಕ್ಟಾಗಿ ಅಲೋವೆರಾವನ್ನು ಹಚ್ಚಿದ್ರೆ ಸೂಟ್ ಆಗಲ್ಲ, ಆದರೆ ಬೇರೆ ವಸ್ತುಗಳ ಜೊತೆಗೆ ಮಿಕ್ಸ್ ಮಾಡಿ ಹಚ್ಚಿದ್ರೆ 100% ರಿಸಲ್ಟ್ ಸಿಗುತ್ತೆ, ತ್ವಚೆ ಕೂಡ ಹೊಳೆಯುತ್ತೆ. ಇನ್ನು ಅಲೋವೆರಾ ಜೆಲ್ ಪ್ಯೂರ್ ಆಗಿರೋದು ತಗೊಳ್ಳಿ, ಮಾರ್ಕೆಟ್ನಲ್ಲಿ ಸಿಗುವ ಅಲೋವೆರಾ ಜೆಲ್ಲನ್ನೇ ಬಳಸಿ. ಅಲೋವೆರಾ ಜೆಲ್ ಪ್ಯೂರ್ ಆಗಿದ್ರೆ ರಿಸಲ್ಟ್ ಕೂಡ ಸೂಪರ್ ಆಗಿ ಬರುತ್ತೆ. ಇನ್ನು ಇದಕ್ಕೆ ಕೊನೆಯದಾಗಿ ಗ್ಲಿಸರಿನನ್ನು ಹಾಕಿ. ಗ್ಲಿಸರಿನ್ ಜಾಸ್ತಿ ಬೇಡ, 1/2 ಚಮಚ ಹಾಕಿದ್ರೆ ಸಾಕು. ಗ್ಲಿಸರಿನ್ ಹಾಕೋದ್ರಿಂದ ಸ್ಕಿನ್ಗೆ ಒಳ್ಳೆಯ ಬೆನಿಫಿಟ್ ಸಿಗುತ್ತೆ, ಹಾಗೆ ಈ ಕ್ರೀಮ್ ಕೂಡ ಕೆಡೋದಿಲ್ಲ. ಇದನ್ನು ಆರಾಮವಾಗಿ 1-2 ತಿಂಗಳವರೆಗೆ ಆದರೂ ಹೊರಗೆ ಇಟ್ಟು ಬಳಸಬಹುದು, ಏನೂ ಆಗೋದಿಲ್ಲ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಕ್ರೀಮ್ ತಯಾರಾಯಿತು. ಇದನ್ನು ಒಂದು ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿಡಿ. ಡೈಲಿ 2 ಟೈಮ್ ಬಳಸಿ, ಬೆಳಗ್ಗೆ ಹಾಗೂ ರಾತ್ರಿ. ಫೇಸ್ ವಾಶ್ ಮಾಡಿದ ಮೇಲೆ ಬರೀ ಇದನ್ನು ಹಚ್ಚಿ ಸಾಕು, ಬೇರೆ ಏನೂ ಬೇಡ. ನಾನು ನಿಮ್ಮೆಲ್ಲರ ಹತ್ತಿರ ಕೇಳ್ಕೊತಿದ್ದೀನಿ, ಬೇಡದ ಕ್ರೀಮನ್ನು ಬಳಸಿ ಮುಖವನ್ನು ಹಾಳು ಮಾಡಿಕೊಳ್ಬೇಡಿ. ಇದು ನ್ಯಾಚುರಲ್ ಕೂಡ, ರಿಸಲ್ಟ್ ಕೂಡ 100% ಸಿಗುತ್ತೆ, ನಂಬಿ ಬಳಸಿ ನೋಡಿ. ಇವುಗಳಿಂದ ರಿಸಲ್ಟ್ ಸಿಗೋದೇ ಇಲ್ಲ, ಇವೆಲ್ಲ ಸುಳ್ಳು, ಏನೋ ಒಂದು ವಿಡಿಯೋ ಹಾಕ್ತಾರೆ ಎನ್ನುವ ಮನೋಭಾವನೆಯನ್ನು ಬಿಟ್ಟುಬಿಡಿ. ನಂಬಿಕೆ ಇಟ್ಟು ಬಳಸಿ, 100% ರಿಸಲ್ಟ್ ಸಿಗುತ್ತೆ. ನಿಮ್ಮ ಮನೆಯಲ್ಲೇ ನೀವು ತಯಾರಿಸಿರೋದು, ಇದರಲ್ಲಿ ನ್ಯಾಚುರಲ್ ಆಗಿರೋಂಥ ಇಂಗ್ರೀಡಿಯೆಂಟ್ಸೇ ಇರೋದು. ನಮ್ಮ ಸಬ್ಸ್ಕ್ರೈಬರ್ಸಲ್ಲಿ ಹಲವರಿಗೆ ನಾವು ಹೇಳಿದ ಟಿಪ್ಸ್ ವರ್ಕ್ ಆಗಿದೆ, ಕೆಲವರು ಅದನ್ನು ಖುಷಿಯಿಂದ ನಮ್ಮಲ್ಲಿ ಹಂಚಿಕೊಳ್ತಾರೆ. ನೀವು ಕೂಡ ರಿಸಲ್ಟ್ನ ಕಮೆಂಟ್ ಸೆಕ್ಷನ್ನಲ್ಲಿ ತಪ್ಪದೇ ತಿಳಿಸಿ. ಇನ್ನು ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನೀವಿನ್ನೂ ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.